ರಾಜಕೀಯ ಉದ್ದೇಶದಿಂದ ಎಂಎಲ್ಎ ಕಂಟೆಸ್ಟ್ ಮಾಡಬೇಕಂತ ಈ ಮಾತು ಹೇಳ್ತಾ ಇಲ್ಲ ಎಂಎಲ್ಎ ಎಲೆಕ್ಷನ್ ಯಾವಾಗಿದೆ ಇನ್ನು 8 ತಿಂಗಳಿದೆ ಆವಾಗ ಎಂಎಲ್ಎ ನೋಡಣ್ಣ ಅವರ ನಾನ ಅಂತ ಇವಾಗ ಯಾರು ಬಡವರಿಗೆ ಮಾಡ್ತಾ ಇರೋದು ಕೆಲಸಕ್ಕೆ ಅಡ್ಡ ಹಾಕಿದಲ್ಲ ಯಾ ಇದಕ್ಕೆ ನಾನು ಅವರ ಬಗ್ಗೆ ಬಹಳ ಗೌರವ ಇತ್ತು ಆದ್ರೆ ಇವಾಗ ಈ ಚಿಲ್ಲರೆ ಕೆಲಸ ಮಾಡಿ ಆ ಗೌರವ ಕಳ್ಕೊಂಡು ಬಿಟ್ಟಿದ್ದಾರೆ ನಾನು ರಾಜಕೀಯ ಉದ್ದೇಶದಿಂದ ಬಂದಿಲ್ಲ ರಾಜಕೀಯ ಇದೆ ಎಂಎಲ್ಎ ಕಂಟೆಸ್ಟ್ ಮಾಡಬೇಕು ಅದು ಇನ್ನು 6 ತಿಂಗಳಿದೆ ನೋಡೋಣ ಆದ್ರೆ ಈಗ ಆ ಬಡೂರು ಏನಯ್ಯ ಮಾಡಿದ್ರು ನಿಮಗೆ 3 ಸಲ ಎಂಎಲ್ಎ ಮಾಡಿ ಚೇರ್ಮನ್ ಮಾಡ್ತಿದಾರಲ್ಲ ಆ ಬಡೂರಿಗೆ ಹಿಂಗ ಶಿಕ್ಷೆ ಕೊಡಬಹುದು 800 ಚೆಕ್ ರೆಡಿ ಆಗಿದೆ ಕೊಡಕ ಆಗ್ತಾ ಇಲ್ಲ ಕೊಟ್ಟರೆ ಅಲ್ಲಿ ಓದ್ರೆ ಏನಾದ್ರು ಒಂದು ಕಂಪ್ಲೇಂಟ್ ಒಂದು ಕೆಟ್ಟ ನಮ್ಮ ಜನಕ್ಕೆಪ್ಪ ದುಡ್ಡು ನಮ್ದು ಕೊಟ್ಟು ಈ ಕೆಟ್ಟ ಹೆಸರು ತಕೋಬೇಕಾ ಎಲ್ಲ ಪರ್ಮಿಷನ್ ತಕೊಂಡು ಹೋಗಣ್ಣ ಅಂತ ಹೇಳ್ಬಿಟ್ಟು 6 ದಿನದಿಂದ ಕೊಟ್ಟಿಲ್ಲ ರೀ 40 ಲಕ್ಷ ರೂಪಾಯಿ ಒಂದ ದಿನಕ್ಕೆ 30 ಲಕ್ಷ 40 ಲಕ್ಷ ಕೊಡ್ತಾ ಇದೀವಿ ಅದಲ್ಲ ಆಫೀಷಿಯಲ್ ಆಗಿ ಕೊಡ್ತಾ ಇದೀವಿ ಇದು ಇಡಿ ಅಲ್ಲಿ ಯಾಕ ಕೊಡ್ತೀರಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಯಾಕ ಕೊಡ್ತೀರಾ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಆಮೇಲೆ ಬೇನಾಮಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ ಅಲ್ಲಿಂದ ನೋಟಿಸ್ ಬಂದಿದೆ ಇನ್ನು ಎಷ್ಟೇ ತೊಂದರೆ ಕೊಡ್ತೀರಾ ನನಗೆ ಆದ್ರೆ ಈ ಕೆಜಿ ಬಾಬು ಅದಕ್ಕೆಲ್ಲ ಹೆದರೋನಲ್ಲ।